ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಮಸಾಲ ವಡೆ ಅಥವಾ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾದಂತಹ ರೆಸಿಪಿ, ಸೊ ಆರಾಮಾಗಿ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡ್ಬೋದು. ಕ್ವಾರಂಟೈನ್ ಸ್ಪೆಷಲ್ ನಿಮಗೆಲ್ಲ ಒಂದು ಕ್ವಿಕ್ ರಿಮೈಂಡ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ 5-6 ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿರುವಂತಹ ಕಡಲೆಬೇಳೆ, ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದರಲ್ಲಿ ನೋಡಿ, ಈಗ ಸ್ವಲ್ಪ ಕಡಲೆಬೇಳೆನ ಹಾಗೆ ಇಟ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿದ ಪೂರ್ತಿನೂ ನಾನಿಲ್ಲಿ ಹಾಕಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಇಲ್ಲಿ ಮಿಕ್ಸ್ ಮಾಡಬೇಡಿ. ನೀರನ್ನು ಮಿಕ್ಸ್ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀರು ಹಾಕ್ದೇ ಈ ಥರ ನೀಟಾಗಿ ಇದನ್ನು ರುಬ್ಕೋಬೇಕು. ನೋಡಿ, ಈ ಥರ ಒಣವಣವಣನೇ ಅನಿಸ್ಬೇಕು ನಿಮಗೆ. ತೀರಾ ನುಣ್ಣಗೆ ರುಬ್ಬೇಡಿ ಯಾವುದೇ ಕಾರಣಕ್ಕೂ. ಈ ಥರ ತರಿ ತರಿ ಆಗಿದ್ರೇ ರುಚಿ ವಡೆ ಮಾತ್ರ. ಈಗ ಏನು ಉಳಿಸ್ಕೊಂಡಿದ್ನಲ್ಲ ಕಡಲೆಬೇಳೆ, ಅದು ಪೂರ್ತಿನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಅದನ್ನು ಹಾಕಿ ಮತ್ತೆ ಇನ್ನೊಂದು ರೌಂಡು ಮಿಕ್ಸಿ ಮಾಡಬೇಕು. ಈಗಲೂ ಅಷ್ಟೇ, ಅದು ತರಿ ತರಿಯಾಗಿರಬೇಕು, ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಕೋಬೇಡಿ. ಅನಂತರದಲ್ಲಿ ಅದನ್ನು ರುಬ್ಬಿರೋದನ್ನೆಲ್ಲ ಈಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ಸೊ ಪಾತ್ರೆಗೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೊಗೊಳಿಗೆ ನಾನು ಚೇಂಜ್ ಮಾಡಿದೆ, 2 ಪಾತ್ರೆ ಆಯಿತು. ಹಾಗಾಗಿ ನೀವು ಮೊದಲೇ ಸತಿ ದೊಡ್ಡ ಪಾತ್ರೆ ತೊಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಇದಕ್ಕೆ ನಾವೀಗ 1 ಕಟ್ಟಷ್ಟು ಹೆಚ್ಚಿ ಇಟ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಕಂಪ್ಲೀಟಾಗಿ 1 ಕಟ್ಟಷ್ಟು ತೊಗೊಳ್ಳಿ. ದಪ್ಪ ಇದ್ದರೆ 1 ಕಟ್ ತೊಗೊಳ್ಳಿ. ತೀರ ತೆಳ್ಳಗಿರುವಂತಹದ್ದಾದರೆ 2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪು ಇಲ್ಲ ಅನ್ನೋದಾದರೆ ನೀವು ಸಬ್ಬಸಿಗೆ ಸೊಪ್ಪನ್ನ ಸ್ಕಿಪ್ ಮಾಡಿ ಅಲ್ಲಿ ಪುದೀನ ಸೊಪ್ಪನ್ನ ಸಹ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಅಷ್ಟೇ ರುಚಿಯಾಗಿರುತ್ತೆ. ಸೊ ಒಂದು ಸ್ವಲ್ಪ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡ್ಕೊಂಡ ನಂತರದಲ್ಲಿ ಹೆಚ್ಚು ಇಟ್ಕೊಂಡಿರುವಂಥ ಹಸಿ ಈರುಳ್ಳಿ, ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ, ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಸಹ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನು ಉಪ್ಪನ್ನ ಹಾಕಿಲ್ಲ, ಕಾರಣ ಇಷ್ಟೇ, ತುಂಬ ಒಟ್ಟಿಗೆ ಹಾಕಿದಾಗ ನಿಮ್ಗೆ ಅಳತೆ ಗೊತ್ತಾಗಲ್ಲ, ಯಾಕಂದ್ರೆ ಸೊಪ್ಪು ಎಲ್ಲ ಇತ್ತಲ್ಲ. ಹಾಗಾಗಿ ಈಗ ಲಾಸ್ಟಲ್ಲಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಸ್ಕಿಪ್ ಆಗಿದೆ, ಇಲ್ಲಿ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡಿರೋಂತಹ ಕ್ಲಿಪ್ಪು ಮಿಸ್ ಆಗಿದೆ. ಅದ್ಬಿಟ್ಟು ಎಲ್ಲನೂ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀವು ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಇದು ನೀರು ಬಿಡುತ್ತೆ. ಹಾಗಾಗಿನೇ ನಿಮಗೆ ನೀರು ಹಾಕ್ಕೊಳ್ಬೇಡಿ ಅಂತ ಹೇಳಿದ್ದು. ಸೊ ನೀರು ಬಿಡುತ್ತೆ, ಅಷ್ಟೇ ನೀರು ನಮಗೆ ಸಾಕಾಗುತ್ತೆ. ಎಣ್ಣೆನ ಬಿಸಿಗಿಡಬೇಕು. ಬಿಸಿಗಿಟ್ಟ ಮೇಲೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಮಾಡಿಕೊಂಡು ಇದನ್ನು ಸಣ್ಣ ಉಂಡೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ತಟ್ಕೊಳ್ಬೇಕು ಅನ್ನೋದನ್ನು ಸಹ, ಈ ಥರ ತಟ್ಕೋಬೇಕು ಕೈ ಮೇಲೆ ತಟ್ಟಿ. ಅನಂತರದಲ್ಲಿ ಕಾದಿರುವಂತಹ ಎಣ್ಣೆಗೆ ಬಿಡಿ. ಸೊ ಡೈರೆಕ್ಟಾಗಿ ಮೊದಲಿಗೆ ಬಿಡಬೇಡಿ. ಮೊದಲು ಒಂದು ಸಣ್ಣದಾಗಿ ಒಂದು ಪೀಸ್ ಹಾಕಿ ನೋಡಿ, ಎಣ್ಣೆ ಕಾದಿದೆ ಅಂತ ಅನಿಸಿದ ಮೇಲೇ ನೀವು ಮಿಕ್ಕಿದ್ದನ್ನು ಹಾಕಿ. ಸೊ ಇದು ಮಾಡೋದು ಸ್ವಲ್ಪ ಈಸಿನೇ, ಆದರೆ ಹದ ಗೊತ್ತಿರಬೇಕು ಅಂತಾರಲ್ಲ ಅಷ್ಟೇ. ಸೊ ಈಸಿಯಾಗಿ ನೀವು ಈ ವಡೆಗಳನ್ನು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಹೊರಗಡೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನು ಅನ್ನೋಂತಹ ಒಂದು ಸಂಶಯ ಇದೆ ಅನ್ನೋದಾದರೆ, ಮನೆಯಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ರುಚಿಯಾಗಿ ಶುಚಿಯಾಗಿ ಮಾಡಿಕೊಂಡು ತಿನ್ಬೋದು. ಸೊ ಈಸಿಯಾದಂತಹ ಕಡಲೆಬೇಳೆ ವಡೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ.